ಇದು SS ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮತ್ತು ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಆಳಂದ ರೋಡ್, ಕಲಬುರಗಿ. 70ನೇ ಗಣರಾಜ್ಯೋತ್ಸವದ ಅಂಗವಾಗಿ ಪೊಲೀಸ್ ಪರೇಡ್ ಮೈದಾನದಲ್ಲಿ ಧ್ವಜಾರೋಹಣ ನೆರವೇರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ. ತಾಲೂಕು ಕೇಂದ್ರಗಳಲ್ಲಿ ಮಿನಿ ವಿಧಾನಸೌಧ ನಿರ್ಮಿಸುವ ಉದ್ದೇಶವಿದೆ ಎಂದ ಸಮಾಜ ಕಲ್ಯಾಣ ಸಚಿವರು. ಕೃಷಿ ಉತ್ಪನ್ನ ಮಾರುಕಟ್ಟೆ ಜಿಲ್ಲಾ ಪಂಚಾಯಿತಿ ಮಹಾನಗರ ಪಾಲಿಕೆಯಲ್ಲಿ ಗಣರಾಜ್ಯೋತ್ಸವ. ಇಲಿಯಾಸ್ ಸೇಟ್ ಭಗವಾನ್, ಸುವರ್ಣ ಹನುಮಂತರಾವ್ ಮಲಾಜಿ, ಮಲ್ಲಮ್ಮ ಒಳಕೇರಿಯವರಿಂದ ಧ್ವಜಾರೋಹಣ. ಕಾಂಗ್ರೆಸ್ ಜಾತ್ಯತೀತ ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಗಣರಾಜ್ಯೋತ್ಸವ. ಜಗದೇವ್ ಗುತ್ತೇದಾರ್, ದೇವೇಗೌಡ ತೆಲ್ಲೂರು ಮತ್ತು ಬಿಜಿ ಪಾಟೀಲ್ ಅವರಿಂದ ನೆರವೇರಿದ ಧ್ವಜಾರೋಹಣ. ಶರಣಬಸವ ವಿಶ್ವವಿದ್ಯಾಲಯದ ಮೈದಾನದಲ್ಲಿ ಜರುಗಿದ 70ನೇ ಗಣರಾಜ್ಯೋತ್ಸವ ದಿನಾಚರಣೆ. ಶರಣಬಸವ ಸಂಸ್ಥಾನದ 8ನೇ ಪೀಠಾಧಿಪತಿ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರಿಂದ ಧ್ವಜಾರೋಹಣ. ಕಲಬುರಗಿಯ ಆಳಂದ ರಸ್ತೆ ವಿಜಯನಗರ ಕಾಲೋನಿಯಲ್ಲಿರುವ ಶ್ರೀ ಮಹಾಲಕ್ಷ್ಮಿ ಶಿಕ್ಷಣ ಹಾಗೂ ಮಹಿಳಾ ಅಭಿವೃದ್ಧಿ ಸಂಸ್ಥೆ ಭಾಗ್ಯೋದಯ ಕನ್ನಡ ಕಾನ್ವೆಂಟ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 70ನೇ ಗಣರಾಜ್ಯೋತ್ಸವ ಆಚರಣೆ. ಕಲಬುರಗಿಯ ಹೊಸ ಜಲಾಲಾಬಾದ್ ರಿಂಗ್ ರಸ್ತೆಯಲ್ಲಿರುವ ಮೆಹಬೂಬ್ ಸುಬಾನಿ ಶಿಕ್ಷಣ ಸಂಸ್ಥೆ ಇಂದಿರಾಗಾಂಧಿ ಕಾಲೇಜ್ ಆಫ್ ಎಜುಕೇಷನ್ನಲ್ಲಿ ಜರುಗಿದ 70ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ. ಕಲಬುರಗಿಯ ಜಾಫರಾಬಾದ್ ಆಶ್ರಯ ಕಾಲೋನಿಯಲ್ಲಿರುವ ಸಹಾರ ಪಬ್ಲಿಕ್ ಶಾಲೆ 70ನೇ ಗಣರಾಜ್ಯೋತ್ಸವದ ಅಂಗವಾಗಿ ನೆರವೇರಿದ ರಾಷ್ಟ್ರ ಧ್ವಜಾರೋಹಣ ಕಾರ್ಯಕ್ರಮ. ಕಲಬುರಗಿಯ ನೆಹರು ಗಲ್ ಪ್ರದೇಶದಲ್ಲಿ 70ನೇ ಗಣರಾಜ್ಯೋತ್ಸವ ದಿನಾಚರಣೆ ಗುಲ್ಬರ್ಗಾ ಸಾಮಿಲ್ ಅಸೋಸಿಯೇಷನ್ ವತಿಯಿಂದ ನಡೆದ ಧ್ವಜಾರೋಹಣ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹುರುಳಿ. ಸುದ್ದಿ ಸಮಯದ ಸಮಸ್ತ ವೀಕ್ಷಕ ಬಾಂಧವರೆಲ್ಲರಿಗೂ 70ನೇ ಗಣರಾಜ್ಯೋತ್ಸವ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಕಲಬುರಗಿ ನಗರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಇಂದು ಸಮಾಜ ಕಲ್ಯಾಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು 70ನೇ ಗಣರಾಜ್ಯೋತ್ಸವ ದಿನಾಚರಣೆ ಅಂಗವಾಗಿ ರಾಷ್ಟ್ರ ಧ್ವಜಾರೋಹಣವನ್ನು ನೆರವೇರಿಸಿದರು. ಒಂದೇ ಸೂರಿನಡಿ ಎಲ್ಲಾ ಸರ್ಕಾರಿ ಸೇವೆಗಳನ್ನು ಸಾರ್ವಜನಿಕರಿಗೆ ನೀಡಬೇಕೆಂಬ ಉದ್ದೇಶದಿಂದ ಕಲಬುರಗಿ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಸುಮಾರು 10 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮಿನಿ ವಿಧಾನಸೌಧಗಳನ್ನು ನಿರ್ಮಿಸುವ ಉದ್ದೇಶವಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಮತ್ತು ಸಮಾಜ ಕಲ್ಯಾಣ ಸಚಿವರಾಗಿರುವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. 70ನೆಯ ಗಣರಾಜ್ಯೋತ್ಸವದ ಅಂಗವಾಗಿ ಕಲಬುರಗಿ ನಗರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿ ಅವರು ಮಾತನಾಡಿದರು. ನಮ್ಮ ಸಮಾಜದಲ್ಲಿ ಇರುವಂತಹ ವೈವಿಧ್ಯತೆಯನ್ನು ಗಣನೆಗೆ ತೆಗೆದುಕೊಂಡು ಎಲ್ಲರಿಗೂ ನ್ಯಾಯ ಹಾಗೂ ಸಮಾನತೆ ಕೊಡುವುದು ಬಹಳ ಒಂದು ಕಷ್ಟದ ಕೆಲಸವಾಗಿತ್ತು. ಬ್ರಿಟಿಷರ ಅಭಿಪ್ರಾಯವಾಗಿನ ಸಂದರ್ಭದಲ್ಲಿ ಏನಾಗಿತ್ತು ಅಂದ್ರೆ ನಮ್ಮ ಈ ಒಂದು ವಿಶಾಲ ದೇಶ ಏನು ಇಷ್ಟೊಂದು ವೈವಿಧ್ಯತೆ ಇದೆ, ಇಷ್ಟೊಂದು ಜಾತಿ ಧರ್ಮಗಳಿವೆ, ಇವನ್ನೆಲ್ಲರಿಗೂ ಕೂಡ ನಿಜವಾಗ್ಲೂ ಒಂದೇ ಸಂವಿಧಾನದಲ್ಲಿ ನಾವು ತರಲಿಕ್ಕಾಗೋದಿಲ್ಲ, ನಮ್ಮ ದೇಶ ಉದ್ಧಾರ ಆಗೋದಿಲ್ಲ ಅಂತ ಕೂಡ ಬ್ರಿಟಿಷ್ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಕೂಡ ಆಗಿತ್ತು. ಇದು ಆದ್ರೆ ಒಂದು ಅದ್ಭುತವಾದಂತಹ ಸತ್ಯವನ್ನು ನಮ್ಮ ಮುಂದೆ ಪ್ರಕಟ ಮಾಡಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. 2ನೇ ವಿಶ್ವಯುದ್ಧ ಆದ ನಂತರ ಭಾರತದ ಜೊತೆಗೆ 35 ದೇಶಗಳು ಪ್ರಜಾಪ್ರಭುತ್ವದ ಬುನಾದಿಯಾಗಿ ಅಸ್ತಿತ್ವಕ್ಕೆ ಬಂದ್ರು. 35 ದೇಶಗಳು ನಮ್ಮ ದೇಶದ ಜೊತೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಆದ್ರೆ ಈಗ 70-75 ವರ್ಷ ಆದ ನಂತರ ಇಡೀ ದೇಶದಲ್ಲಿ ಯಾವ 34 ದೇಶ ಇಲ್ಲ. ಯಾವ್ದಾದ್ರು ದೇಶ ಉಳಿದಿದೆ ಪ್ರಜಾಪ್ರಭುತ್ವದ ಮೌಲ್ಯವನ್ನು ಕಾಪಾಡಿಕೊಂಡಿದ್ರೆ ಅದು ಬರೀ ನಮ್ಮ ಭಾರತದ ದೇಶ ಅಂತ ನಾವು ಹೇಳಿ ಬಯಸ್ತಾ ಇದ್ದೀವಿ. ಅದನ್ನು ಕೂಡ ನಮ್ಮ ಸಂವಿಧಾನದಿಂದ ಸಾಧ್ಯವಾಯಿತು ಅಂತ ಹೇಳಿ ಬಯಸ್ತಾ ಇದ್ದೀವಿ. ನಮ್ಮ ಹಿರಿಯರು ಈ ಒಂದು ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ಸಾಕಷ್ಟು ಶ್ರಮ ವಹಿಸಿದರು, ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಸಂವಿಧಾನ ರಚನೆಯ ಜವಾಬ್ದಾರಿ ಯಾರಿಗೆ ಕೊಡಬೇಕಂತ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು. ಪಂಡಿತ್ ನೆಹರು ಅವರಿರ್ಬೋದು, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರಿರ್ಬೋದು, ಇವರೆಲ್ಲರೂ ಕೂಡ ಕಾಂಗ್ರೆಸ್ ಒಂದ ಸಮಿತಿಯನ್ನು ಮಾಡಿ ಯಾರಿಗೆ ಜವಾಬ್ದಾರಿಯನ್ನು ಕೊಡಬೇಕಂತ ತೀರ್ಮಾನ ಮಾಡಿದಾಗ ಸರ್ ಬಾಲ್ ಜೆನ್ನಿಂಗ್ಸ್ ಅಂದ್ಬಿಟ್ಟು ಅವಾಗಿನ ಕಾಲದಲ್ಲಿ ಒಂದು ಬಹಳ ಪ್ರಖ್ಯಾತವಾದಂತಹ ಸಂವಿಧಾನ ತಜ್ಞರಿದ್ದರು, ಅವ್ರ ಕಡೆಯಿಂದ ನಾವು ಸಂವಿಧಾನ ರಚನೆ ಮಾಡಬೇಕು ಅಂತ ತೀರ್ಮಾನ ಪಂಡಿತ್ ನೆಹರು ಅವರು ಮತ್ತೆ ವಲ್ಲಭಭಾಯ್ ಪಟೇಲ್ ಅವರು ತಗೊಂಡಿದ್ರು. ಈ ಮಾತನ್ನು ಯಾವಾಗ ಗಾಂಧೀಜಿಯವರ ಮುಂದೆ ಪ್ರಸ್ತಾವ ಮಾಡಿದಾಗ ಗಾಂಧೀಜಿಯವರು ಒಂದೇ ಮಾತು ಹೇಳಿದ್ದು, ನಮ್ಮ ದೇಶದ ವಿಭಿನ್ನತೆ ಕಾಪಾಡಬೇಕಾದ್ರೆ, ನಮಗೆ ಸಮಾನತೆ ಮತ್ತು ಸಶಕ್ತ ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ ನಾವು ಹೊರಗೆ
ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಇತಿಹಾಸ ಬಲ್ಲದವರು ಹಾಗೂ ಕಾನೂನು ತಜ್ಞರಾದಂತಹ ಮೇಧಾವಿಯಾದಂತಹ ನಮ್ಮ ಆದಿಮ ತಜ್ಞರಾದಂತಹ ಶ್ರೀ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಜವಾಬ್ದಾರಿಯನ್ನು ನೀಡಿ ಅವರಿಗೆ ಸಮಾನತೆಯಿಂದ ನಾವು ಅವರಿಂದ ನಾವು ತೊಗ ಪಡೆಯಬೇಕು ಅಂತ ಅವ್ರು ಹೇಳಿದ್ರು. ಆಗ 29 ಆಗಸ್ಟ್ 1947 ರಾಷ್ಟ್ರೀಯ ಅಸೆಂಬ್ಲಿ ಮುಂದೆ ಒಂದು ಡ್ರಾಫ್ಟಿಂಗ್ ಕಮಿಟಿ ಸಮಿತಿಯನ್ನ ರಚನೆ ಆಯಿತು. ಈ ಸಮಿತಿಯಲ್ಲಿ 7 ಜನ ಸದಸ್ಯರಾಗಿ ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕರಡು ಸಮಿತಿಯ ಅಧ್ಯಕ್ಷರಾಗಿ ನೇಮಕ ಮಾಡಿದ್ರು. ಆದ್ರೂ ಕೂಡ ಇದು ಕಷ್ಟದ ಕೆಲಸ ಆಗಿತ್ತು. ಯಾಕಂದ್ರೆ ಈ ಸಮಿತಿಯ ಮುಂದೆ ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಂದೆ ಯಾವುದೇ ಒಂದು ರೆಫರೆಂಟ್ ಡಾಕ್ಯುಮೆಂಟ್ ಇರಲಿಲ್ಲ. ಬೇರೆ ಒಂದು ದೇಶದ ಸಂವಿಧಾನವನ್ನು ಸಂಪೂರ್ಣವಾಗಿ ನಾವು ಇಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಆಗುತ್ತಾ ಇಲ್ಲ ಅಂತ ಕೂಡ ಸಾಕಷ್ಟು ಚರ್ಚೆ ನಡೆದಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಗ್ಲೆಂಡ್ ಆಗಿರ್ಬೋದು, ಫ್ರಾನ್ಸ್, ಥೈಲ್ಯಾಂಡ್, ಕೆನಡಾ, ರಷ್ಯಾ, ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ ಹಾಗೂ ಜಪಾನ್ ದೇಶದ ಎಲ್ಲ ಸಂವಿಧಾನವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ನಮ್ಮ ಸಂವಿಧಾನದ ಮೊದಲ ಕರಡು ತಯಾರು ಮಾಡಿದ್ರು. ಅವರಿಗೆ ಬರೀ ಈ ನಮ್ಮ ಸಂವಿಧಾನದ ಮೊದಲೇ ಡ್ರಾಫ್ಟ್ ತಯಾರು ಮಾಡಲಿಕ್ಕೆ 141 ದಿನ ಬೇಕಾಗಿತ್ತು. ಈ ಸಂವಿಧಾನ ನಾವು ಇವತ್ತು ಏನು ಆಚರಿಸ್ತಾ ಇದೀವಿ ಅಥವಾ ಈ ಸಂವಿಧಾನದ ಬಗ್ಗೆ ನಾವೇನು ಹೆಮ್ಮೆ ಪಡ್ತೀವಿ ಅಷ್ಟು ಸುಲಭವಾಗಿ ಸಿಕ್ಕಿಲ್ಲ ನಮ್ಗೆ. ಯಾವಾಗ ಇದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಅರ್ಪಣೆ ಆಯ್ತು ಅಲ್ಲಿ ಸಾಕಷ್ಟು ಚರ್ಚೆ ಆಯ್ತು. ಒಟ್ಟಾರೆ ನಮ್ಮ ಸಂವಿಧಾನ ಇವತ್ತು ಅಸ್ತಿತ್ವ ಬರಲಿಕ್ಕೆ ಇವತ್ತು 2 ವರ್ಷ 11 ತಿಂಗಳು 18 ದಿನ ಇದರ ಬಗ್ಗೆ ಚರ್ಚೆ ನಡೆದಿ, ನಿರಂತರವಾಗಿ ಚರ್ಚೆ ನಡೆದಿ 3,500 ಪ್ರಶ್ನೆಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎದುರಿಸಬೇಕಾಗಿತ್ತು. ಅಂದ್ರೆ ಈ ಆರ್ಟಿಕಲ್ ಯಾಕೆ, ಈ ಶೆಡ್ಯೂಲ್ ಯಾಕೆ, ಪ್ರತಿ ಒಂದು ಅಕ್ಷರ, ಪ್ರತಿಯೊಂದು ಪದ, ಪ್ರತಿಯೊಂದು ವಾಕ್ಯ ಏನಿದೆ ಸಂವಿಧಾನದಲ್ಲಿ ಚರ್ಚೆ, ಸಂವಿಧಾನದ ಬಗ್ಗೆ ಚರ್ಚೆ ಆಗಿ ಇವತ್ತು ಆ 3,600 ಪ್ರಶ್ನೆಗೆ 20,000 ಪುಟದ ಉತ್ತರ ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟ ಮೇಲೆ ಇವತ್ತು ಸಂವಿಧಾನ ಅಸ್ತಿತ್ವಕ್ಕೆ ಬಂದಿದೆ. ಇವತ್ತು ನಮ್ಮ ದೇಶ, ನಮ್ಮ ಇಡೀ ವಿಶ್ವದಲ್ಲಿ ನಮ್ಮ ದೇಶದ ಸಂವಿಧಾನ ಅತಿ ದೊಡ್ಡದಿದೆ. ಇವತ್ತು 25 ಭಾಗ ಇದೆ, 148 ಆರ್ಟಿಕಲ್, 12 ಶೆಡ್ಯೂಲ್ ಮತ್ತೆ 101 ಅಮೆಂಡ್ಮೆಂಟ್ ಆಗಿ ಇವತ್ತು ನಮಗೆ ಒಂದು ಸಮಾನತೆಯ ಬದುಕನ್ನು ಸಿಗ್ತಾ ಇದೆ, ಒಂದು ಸ್ವಾಭಿಮಾನದ ಬದುಕನ್ನು ಸಿಗ್ತಾ ಇದೆ. ಇವತ್ತು ಇಷ್ಟೆಲ್ಲ ಇತಿಹಾಸ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ನಿಮ್ಗೆ, ಯಾಕಂದ್ರೆ ಇವತ್ತು ಸಾಕಷ್ಟು ಜನ ಇವತ್ತು ಸಂವಿಧಾನದ ಬಗ್ಗೆ ಬಹಳ ಆತುರವಾಗಿ ಮಾತಾಡ್ತಾ ಇದ್ದಾರೆ. ನಮ್ಮ ಸಂವಿಧಾನ ಯಾವ ರೀತಿ ಬಂದಿದೆ, ಇತಿಹಾಸ ಗೊತ್ತಿರಲಾರ್ದೆ ಇವತ್ತು ಸಂವಿಧಾನ ಬದಲಾವಣೆ ಆಗ್ಬೇಕು ಅಂತ ಸಾಕಷ್ಟು ಜನ ಬಯಸ್ತಾ ಇದ್ದಾರೆ. ಆದ್ರೆ ನಾನು ಹೇಳೋದಿಷ್ಟೇ, ನಮ್ಮ ಸಂವಿಧಾನ ಭೂತ ಮತ್ತು ಬಸವ ತತ್ವಗಳ ಸಮಾನತೆಯ ಒಂದು ಸಮಬಾಳು ಅಂತ ಒಂದು ತತ್ವದ ಆಧಾರದ ಮೇಲೆ ನಮ್ಮ ಸಂವಿಧಾನ ರಚನೆ ಆಗಿದೆ. ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯ ಭರವಸೆ ನಮ್ಮ ಸಂವಿಧಾನವನ್ನು ನೀಡುತ್ತೆ. ನಮ್ಮ ದೇಶದಲ್ಲಿ ಒಬ್ಬ ಶ್ರೀಮಂತರಿಗೂ ಹಾಗೂ ಬಡವರಿಗೆ ಒಂದೇ ಕಾನೂನು, ಎಲ್ಲರಿಗೂ ಸಮಾನವಾದ ಅವಕಾಶ ಕೊಡುವುದು ನಮ್ಮ ಸಂವಿಧಾನದ ಆಶಯವಾಗಿದೆ. ಅದೇ ನಿಟ್ಟಿನಲ್ಲಿ ಸಂವಿಧಾನವನ್ನ ಮುಂದಿಟ್ಕೊಂಡು ನಮ್ಮ ಜನರ ಮಹತ್ವಾಕಾಂಕ್ಷೆಯನ್ನು ತಿಳಿದುಕೊಂಡು ನಮ್ಮ ಜನರಿಗೆ ಆರ್ಥಿಕವಾಗಿ ಸಬಲರಾಗಬೇಕು ಹಾಗೂ ಸಶಕ್ತರಾಗಿ ಮಾಡಬೇಕು ನಿಟ್ಟಿನಲ್ಲಿ ಎಂದು ನಮ್ಮ ಸರ್ಕಾರ ಯೋಜನೆಗಳನ್ನು ರೂಪಿಸಿದೆ. ಸಮಾಜದ ಎಲ್ಲಾ ವರ್ಗದ ಜನರಿಗೆ, ಸಮಾಜದ ಮುಖ್ಯವಾಹಿನಿಗೆ ನಾವು ತರುವ ಪ್ರಯತ್ನ ನಮ್ಮ ಸರ್ಕಾರದಾಗಿದೆ. ದುಡಿಯುವ ಕೈಗೆ ಬಲವನ್ನು ಕೊಟ್ಟು ಸಮಾಜದ ಮುಖ್ಯವಾಹಿನಿಗೆ ಆರ್ಥಿಕವಾಗಿ ಸಮಾನತೆ ತರುವ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರದಾಗಿದೆ. ಹಸಿವು ಮುಕ್ತ ಕರ್ನಾಟಕ ಮಾಡುವ ಕನಸು ನನಸಾಗುವ ನಿಟ್ಟಿನಲ್ಲಿ ಇವತ್ತು ಅನ್ನಭಾಗ್ಯ ಯೋಜನೆಯನ್ನು ನಾವು ಜಾರಿಗೆ ತಂದು ನಮ್ಮ ಕಲಬುರಗಿನಲ್ಲಿ 535,030 ಆದ್ಯತಾ ಕುಟುಂಬಗಳಿಗೆ ಪಡೆಯುತ್ತಿದೆ. ಅನಿಲ ಭಾಗ್ಯ ಯೋಜನೆಯಡಿಯಲ್ಲಿ 213,000 ಕುಟುಂಬಗಳಿಗೆ ವಿತರಿಸುವ ಗುರಿ ಇಟ್ಟುಕೊಂಡಿದ್ದು, ಮೊದಲ ಹಂತದಲ್ಲಿ 7,845 ಕುಟುಂಬಗಳಿಗೆ ಈಗಾಗಲೇ ಮಂಜೂರಾತಿ ನೀಡಿ ಸಾಕಷ್ಟು ಜನರಿಗೆ ಈಗಾಗಲೇ ನಾವು ಅನಿಲ ಭಾಗ್ಯವಾದ ಒಂದು ಇದು ಕೂಡ ನಾವು ಕೊಟ್ಟಿದ್ದೇವೆ. ಅದಲ್ಲದೆ ಈ ಭಾಗದ ಹೋರಾಟಗಾರರ ಸತತ ಹೋರಾಟದ ಪರಿಣಾಮವಾಗಿ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದಂತಹ ಶ್ರೀ ಧರಂ ಸಿಂಗ್ ಅವರು ಹಾಗೂ ಲೋಕಸಭೆ ಸದಸ್ಯರಾದಂತಹ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರಾಮಾಣಿಕ ಪ್ರಯತ್ನದಿಂದ ಸಂವಿಧಾನದ ತಿದ್ದುಪಡಿ ಮಾಡಿ ಆರ್ಟಿಕಲ್ 371 ಜೆ ಕೂಡ ಜಾರಿಗೆ ತರಲಾಗಿದೆ. ಇದರಿಂದ ನಮ್ಮ ಭಾಗದ ಜನರಿಗೆ ಉದ್ಯೋಗ ಹಾಗೂ ಶಿಕ್ಷಣದಲ್ಲಿ ಮೀಸಲಾತಿ ಅಲ್ಲದೆ ಪ್ರತಿ ವರ್ಷ ಅಭಿವೃದ್ಧಿಗೆ ನಮಗೆ 1,500 ಕೋಟಿ ಕೂಡ ನೀಡಲಾಗಿದೆ. 2017-18 ಸಾಲಿನವರೆಗೆ 1,405,000 ಕೋಟಿ ಅನುದಾನ ಹಂಚಿಕೆಯಾಗಿದ್ದು, ಇದರಲ್ಲಿ 13,722 ಕಾಮಗಾರಿಗಳು ಕೈಗೆತ್ತಿಕೊಂಡು 8,042 ಕಾಮಗಾರಿಗಳು ಪೂರ್ಣಗೊಂಡಿದೆ. ಸ್ವಚ್ಛ ಭಾರತ್ ಮಿಷನ್ ಕಾರ್ಯಕ್ರಮ ಅಡಿಯಲ್ಲಿ 2012 ಬೇಸ್ಲೈನ್ ಸರ್ವೆ ಪ್ರಕಾರ 214,576 ವೈಯಕ್ತಿಕ ಶೌಚಾಲಯ ಗುರಿಯನ್ನು ಯಶಸ್ವಿಯಾಗಿ ಮುಟ್ಟಲಾಗಿದೆ. ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಅಡಿಯಲ್ಲಿ ನಮ್ಮ ಜಿಲ್ಲೆಗೆ
2018-19 ಸಾಲಿಗೆ 29 ಲಕ್ಷ ಮಾನವ ದಿನಗಳ ಗುರಿ ನಿಗದಿಪಡಿಸಲಾಗಿದ್ದು ಇದುವರೆಗೆ 21 ಲಕ್ಷ ಮಾನವ ದಿನಗಳನ್ನು ಕಾರ್ಯಸಾಧನೆ ಮಾಡಲಾಗಿದೆ. ಈ ಯೋಜನೆಯಿಂದ 1,42,580 ಜನರಿಗೆ ಉದ್ಯೋಗ ನೀಡಲಾಗಿದೆ. ನಮ್ಮ ಜನರ ಬಹಳ ವರ್ಷದ ವಿಮಾನ ನಿಲ್ದಾಣದ ಕನಸು ಶೀಘ್ರದಲ್ಲೇ ನನಸಾಗುವ ಸಾಧ್ಯತೆ ಕೂಡ ಇದೆ. ಈಗಾಗಲೇ ನಾವು 173 ಕೋಟಿಯನ್ನ ಖರ್ಚು ಮಾಡಿ ಈಗೆಲ್ಲ ನಮ್ಮ ವಿಮಾನ ನಿಲ್ದಾಣ ತಯಾರಾಗಿದೆ. ಇದಲ್ಲದೆ ವಿಶೇಷವಾಗಿ ಸಿಹಿ ಸುದ್ದಿ ಏನಪ್ಪ ಅಂದ್ರೆ, ನಮ್ಮ ಉಡಾನ್ ಸ್ಕೀಮ್ ನಲ್ಲಿ ಈಗಾಗಲೇ 3 ಖಾಸಗಿ ಬಿಡರ್ಸ್ ಕೂಡ ಅದಕ್ಕೆ ಬಂದಿದ್ದಾರೆ. ಇವತ್ತು ಕಳೆದ ಒಂದು ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಮತ್ತೆ ಅಕ್ಟೋಬರ್ ನಲ್ಲಿ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಪ್ರಾಯೋಗಿಕವಾಗಿ ಲ್ಯಾಂಡಿಂಗ್ ಮತ್ತೆ ಟೇಕ್ ಆಫ್ ಮಾಡಿದ್ದಕ್ಕೂ ಕೂಡ ನಾವೆಲ್ಲರೂ ಸಾಕ್ಷಿಯಾಗಿದ್ದೀರಾ. ಅದಲ್ಲದೆ ಈಗಾಗಲೇ ಫ್ಲೈಯಿಂಗ್ ಟ್ರೈನಿಂಗ್ ಸ್ಕೂಲ್ಸ್ ಗೆ ಕೂಡ ಸಾಕಷ್ಟು ಆಸಕ್ತಿ ವಹಿಸಿಕೊಂಡು ಈಗಾಗಲೇ 3 ಫ್ಲೈಯಿಂಗ್ ಟ್ರೈನಿಂಗ್ ಸ್ಕೂಲ್ಗಳು ಸರ್ಕಾರ ಜೊತೆ ಮಾತುಕತೆ ನಡೆಸ್ತಾ ಇದೆ. ಬಹುಶಃ ಇನ್ನ ಒಂದ್ 2 ತಿಂಗಳಲ್ಲಿ ಅದು ಕೂಡ ಜಾರಿಗೆ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ. ಅದಲ್ಲದೆ ವಿಶೇಷವಾಗಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಕೂಡ ನಾವು ಸಾಕಷ್ಟು ಬದಲಾವಣೆಯನ್ನ ತರಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. ಹಾಸ್ಟೆಲ್ ಸುಧಾರಣೆಗಾಗಿ ಸಮಗ್ರವಾದ ನೀತಿ ಮುಂದಿನ ಶೈಕ್ಷಣಿಕ ವರ್ಷದಿಂದ ಜಾರಿಗೆ ಆಗಲಿದೆ. ಇದರಿಂದ ನಾವು 820 ವಸತಿ ನಿಲಯಗಳಿಗೆ ಹಾಗೂ 3,000 ಹಾಸ್ಟೆಲ್ಗಳಿಗೆ ನಾವು ಒಂದು ಸುಧಾರಣೆಯನ್ನು ಕಾಣುವ ಭರವಸೆ ನಮಗೆ ಇದೆ. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಆರ್ಥಿಕವಾಗಿ ಸಮಗ್ರ ಆಗಬೇಕು ಎಂಬ ನಿಟ್ಟಿನಲ್ಲಿ ದೇಶದಲ್ಲಿಯೇ ಮೊದಲ ಬಾರಿಗೆ 800 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಮೃದ್ಧಿ ಹೈದರಾಬಾದ ಮತ್ತು ಉನ್ನತಿ ಅಂತ ಹೊಸ ಯೋಜನೆಯನ್ನ ರೂಪಿಸಲಾಗಿದೆ. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಜನರಿಗೆ ಈ ಕಾಲೋನಿಗಳಲ್ಲಿ ಸುವರ್ಣ ಗ್ರಾಮಗಳ ಮಾದರಿ ಸಮಗ್ರ ಅಭಿವೃದ್ಧಿಯಾಗಿ 1,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮತ್ತು ಪ್ರಗತಿ ಕಾಲೋನಿಗಳು ಕೂಡ ನಾವು ಆಯವ್ಯಯದಲ್ಲಿ ನಾವು ಅನೌನ್ಸ್ ಮಾಡಿ ಈಗಾಗಲೇ ಕೆಲಸ ಕೂಡ ಚಾಲನೆಯಾಗಿದೆ. ವಿದೇಶಕ್ಕೆ ಉನ್ನತ ಶಿಕ್ಷಣ ಪಡೆಯಲು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳು ಪ್ರಬುದ್ಧ ಯೋಜನೆಗೆ 120 ಕೋಟಿ ಇಡಲಾಗಿದೆ. ಮುಂಚೆ ಬರೇ ನಾವು ಬರೀ PG ಕೋರ್ಸಸ್ ಕಳಿಸ್ತಾ ಇದ್ವಿ, ಆದ್ರೆ ಈಗ ನಾವು ಪದವಿ ಪೂರ್ವಕ್ಕೂ ಕೂಡ ದೇಶದಲ್ಲೇ ಮೊದಲ ಬಾರಿಗೆ ಪ್ರಾಯೋಗಿಕವಾಗಿ 100 ಹುಡುಗರಿಗೆ ಕಳಿಸ್ಬೇಕಂತ ವಿದ್ಯಾರ್ಥಿಗಳಿಗೆ ಕಳಿಸ್ಬೇಕಂತ ಮಾಡ್ತಾ ಇರೋದು 120 ಕೋಟಿ ಯೋಜನೆ ಪ್ರಬುದ್ಧದಾಗಿದೆ. ಅದಷ್ಟೇ ಅಲ್ಲ, ಬಹಳ ವರ್ಷದ ಬೇಡಿಕೆಯಿಂದ ಆದಿ ಜಾಮವ ನಿಗಮ ಕೂಡ ಸ್ಥಾಪನೆ ಮಾಡಿ 300 ಕೋಟಿ ರೂಪಾಯಿ ಅನುದಾನ ಇವತ್ತು ನೀಡಲಾಗಿದೆ. ಶೀಘ್ರದಲ್ಲೇ ನಮ್ಮ ಕಲಬುರಗಿ ನಗರದಲ್ಲಿ 50 ಕೋಟಿ ವೆಚ್ಚದಲ್ಲಿ 5 ಸಮಗ್ರ ಹೊಸ ಹಾಸ್ಟೆಲ್ ಮಾದರಿ ಸಮಗ್ರವಾಗಿ ಮತ್ತು ಮಾದರಿ ಹಾಸ್ಟೆಲ್ಗಳು ಹೊಸ ನಿಲಯಗಳ ಕಲಬುರಗಿ ನಗರದಲ್ಲಿ ಇದೇ ಫೆಬ್ರವರಿನಲ್ಲಿ ಕೂಡ ನಾವು ಶಂಕುಸ್ಥಾಪನೆ ಮಾಡ್ತೀವಿ. ಇದಲ್ಲದೆ ನಮ್ಮ ಭಾಗದ ಜನರಿಗೆ KAS IAS ಹಾಗೂ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ಕೇಂದ್ರ ಕಲಬುರಗಿ ನಗರದಲ್ಲಿ 20 ಕೋಟಿ ವೆಚ್ಚದಲ್ಲಿ ಇದೇ ಫೆಬ್ರವರಿಯಲ್ಲಿ ಮಾನ್ಯ ಲೋಕಸಭಾ ಸದಸ್ಯರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಶಂಕುಸ್ಥಾಪನೆ ನೀಡಲಿದ್ದಾರೆ. ಉದ್ಯೋಗ ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಕಲಬುರಗಿಗೆ ಕಳೆದ ಆಯಾ ವ್ಯಾಯದಲ್ಲಿ ನಾವು ಇಂಡಸ್ಟ್ರಿ ಕ್ಲಸ್ಟರ್ ಅನ್ನ ಘೋಷಣೆಯನ್ನು ಮಾಡಿದ್ದೇವೆ. ಅದೇ ನಿಟ್ಟಿನಲ್ಲಿ ನಾವು ಖಾಸಗಿ ಬಂಡವಾಳಕ್ಕೆ ಕೂಡ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದ್ದು ಬಾಂಬೆ ಹಾಗೂ ದಿಲ್ಲಿನಲ್ಲಿ ಕೂಡ ನಾವು ಆಗಲೇ ಒಂದು 2 ಇಂಡಸ್ಟ್ರಿಯಲ್ ಮೀಟ್ ಅನ್ನು ಮಾಡಿ ಬಹುಶಃ ಮುಂದಿನ ಆರ್ಥಿಕ ವರ್ಷದ ಒಳಗಡೆ ಒಂದು ಸೋಲಾರ್ ಕ್ಲಸ್ಟರ್ ಮಾಡಲಿಕ್ಕೆ ಕೂಡ ನಾವು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ರೈತರ ಸಾಲ ಮನ್ನಾ ಯೋಜನೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು 2,21,500 ರೈತರ ಸಾಲ ಪಡೆದಿದ್ದಾರೆ. ಇಲ್ಲಿಯವರೆಗೂ 447 ಕೋಟಿ ಅನುದಾನ ಸಂಬಂಧಪಟ್ಟ ಬ್ಯಾಂಕ್ಗಳಿಗೆ ಮರುಪಾವತಿಯಾಗಿ ಜಮಾ ಮಾಡಲಾಗಿದೆ. ಹೀಗೆ ನಮ್ಮ ಸರ್ಕಾರ ನವ ಕರ್ನಾಟಕದ ನಿರ್ಮಾಣದ ದೃಢ ಸಂಕಲ್ಪವನ್ನು ನಾವು ಹೊಂದಿದ್ದೇವೆ. ನಾವು ಯೋಜನಾಂಗ ಅದಮ್ಯ ರಾಷ್ಟ್ರೀಯ ಪ್ರಜ್ಞೆಯೊಂದಿಗೆ ಪರಂಪರೆ ಪರಿಸರ ಹಾಗೂ ಪರಿಶ್ರಮದ ಪ್ರಜ್ಞೆ ಬೆಳೆಸಿಕೊಂಡು ಪ್ರಾಮಾಣಿಕ ಶ್ರದ್ಧೆ ವಿಶಾಲ ಮನೋಭಾವನೆ ದೃಢ ಸಂಕಲ್ಪ ಮತ್ತು ಶಿಸ್ತು ಮೈಗೂಡಿಸಿಕೊಳ್ಳಬೇಕೆಂದು ನನ್ನ ಪ್ರಾರ್ಥನೆಯಾಗಿದೆ. ಸ್ವತಂತ್ರ ಭಾರತದಲ್ಲಿ ಹೆಮ್ಮೆಯ ಪ್ರಜೆ ಹಾಗೂ ಗ್ರಾಮೀಣ ಜನಜೀವನದ ಚೇತನ ಚಿಲುಮೆಗಳಾಗಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ನಿರಂತರ ಯೋಜನೆಗಳು ನೀಡುವ ಮೂಲಕ ಈ ನಾಡಿನ ಯುವಜನರ ಮಹಿಳೆಯರ ಹಾಗೂ ವಿದ್ಯಾವಂತ ನಿರುದ್ಯೋಗಿಗಳ ಬೆನ್ನಿಗೆ ನಿರಂತರವಾಗಿ ನಿಂತಿದೆ. ಒಂದು ಸರ್ಕಾರ ಯಶಸ್ವಿಯಾಗಿ ಮುನ್ನಡೆಯಬೇಕಾದರೆ ನಾಡಿನ ಜನರ ಸಹಕಾರವು ಕೂಡ ಅಗತ್ಯವಿದ್ದು ನಾವೆಲ್ಲರೂ ಈ ಸರ್ಕಾರಕ್ಕೆ ಸಹಕಾರ ಸಲಹೆ ನೀಡುವ ಮೂಲಕ ಇನ್ನಷ್ಟು ಅಭಿವೃದ್ಧಿ ಕಾರ್ಯ ಮಾಡಲು ಸ್ಫೂರ್ತಿ ನೀಡಬೇಕೆಂದು ಆಶಿಸುತ್ತಾ ಮತ್ತೊಮ್ಮೆ ತಮಗೆ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಮಾತು ಕೊಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ವೇದಿಕೆ ಮೇಲೆ ಸಂಸದರಾದ ಮಲ್ಲಿಕಾರ್ಜುನ್ ಖರ್ಗೆ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಹಣಮಂತ್ ಮಲಾಜಿ, ಉಪಾಧ್ಯಕ್ಷೆ ಶೋಭಾ ಸಿದ್ದು ಸಿರಸ್ಗಿ, ಶಾಸಕಿ ಕನೀಸ್ ಫಾತಿಮಾ, ಮೇಯರ್ ಮಲ್ಲಮ್ಮ ವಳಕೇರಿ, ಮಾಜಿ ಸಚಿವರಾದ ಡಾ ಶರಣಪ್ರಕಾಶ್ ಪಾಟೀಲ್, ಜಗದೇವ್ ಗುತ್ತೇದಾರ್, ಶಿವಾನಂದ್ ಪಾಟೀಲ್, ಪ್ರಾದೇಶಿಕ ಆಯುಕ್ತರಾದ ಸುಬೋಧ್ ಯಾದವ್, ಐಜಿಪಿ ಮನೀಶ್ ಖರ್ಬಿಕರ್, ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್, ಎಸ್ಪಿ ಎನ್ ಶಶಿಕುಮಾರ್, ಜಿಲ್ಲಾ ಪಂಚಾಯತ್ ಸಿಇಒ ಡಾ ಪಿ ರಾಜಾ, ಪಾಲಿಕೆ ಆಯುಕ್ತೆ ಫಾಜಿಮಾ ತರ್ನುಮ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಆವರಣದಲ್ಲಿ, ಜಿಲ್ಲಾ ಪಂಚಾಯತಿ ಕಚೇರಿಯ ಆವರಣದಲ್ಲಿ ಮತ್ತು ಕಲಬುರಗಿ ಮಹಾನಗರ ಪಾಲಿಕೆ ಕಚೇರಿಯ ಆವರಣದಲ್ಲಿ ಇಂದು 70ನೇ ಗಣರಾಜ್ಯೋತ್ಸವ ದಿನಾಚರಣೆಯ ಅಂಗವಾಗಿ ಧ್ವಜಾರೋಹಣವನ್ನು ನೆರವೇರಿಸಲಾಯಿತು. ಎಪ್ಪತ್ತನೇ ಗಣರಾಜ್ಯೋತ್ಸವದ ಅಂಗವಾಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಾರ್ಯಾಲಯದ ಆವರಣದಲ್ಲಿ ಎಪಿಎಂಸಿ ಅಧ್ಯಕ್ಷರಾದ ಇಲಿಯಾ ಸೇಠ್ ಬಾಗ್ವಾನ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು. ಆಜ್ ರಿಪಬ್ಲಿಕ್ ಡೇ ಕೆ ಮೌಕೆ ಪೆ ಮೈ ತಮಾಮ್ ವೆಜಿಟೇಬಲ್ ಮಾರ್ಕೆಟ್ ಕೆ ಜಿಮ್ಮೇದಾರಾನ್ ಕೋ ಔರ್ ಯಹಾನ್ ಕೆ ಅಹ್ದೇದಾರಾನ್ ಕೋ ಔರ್ ಯಹಾನ್ ಕೆ ಪೂರೇ ವ್ಯಾಪಾರಿಯೋ ಕೋ ದಿಲ್ ಕಿ ಗಹರಾಯೋ ಸೆ ಮುಬಾರಕ್ಬಾದ್ ದೇತಾ ಹೂಂ ಕ್ಯೋಂಕಿ ಆಜ್ ಕಾ ದಿನ್ ಬಹುತ್ ಮುಬಾರಕ್ ದಿನ್ ಹೈ ಇಸ್ಲಿಯೆ ಆಜ್ ಕಾ ದಿನ್ ಕಾನೂನ್ ಬನ್ನಾ ಸೋ ದಿನ್ ಹೈ ಔರ್ ಯೆ ಕಾನೂನ್ ಐಸಾ ಕಾನೂನ್ ಹೈ ಹರ್ ಮಜ್ಹಬ್ ಕೆ ಲೋಗೋ ಕೋ ಅಪ್ನೆ ಮಜ್ಹಬ್ ಪೆ ಚಲತೆ ಹುವೆ ಹಿಂದೂಸ್ತಾನಿ ರಹಕರ್ ಅಪ್ನೆ ಗೋ ಯಹಾನ್ ಪೆ ಜೋ ಹೈ ಜೀ ಸಕ್ತಾ ಹೈ ಚಾಹೆ ಹಿಂದೂ ಹೋ ಚಾಹೆ ಮುಸಲ್ಮಾನ್ ಹೋ ಚಾಹೆ ಸಿಖ್ ಹೋ ಚಾಹೆ ಈಸಾಯಿ ಹೋ ಹರ್ ಕೌಮ್ ಕೆ ಲೋಗೋ ಕೋ ಆಜಾದಿ ಹೈ ಅಪ್ನೆ ಅಪ್ನೆ ಮಜ್ಹಬ್ ಪೆ ಚಲನೆ ಕಿ ಔರ್ ಮಜ್ಹಬ್ ಪೆ ಚಲತೆ ಹುವೆ ದೇಶ್ ಕಿ ಹಮಕೋ ಫಿಕರ್ ಕರ್ನಾ ಚಾಹಿಯೆ ದೇಶ್ ಸೆ ಮೊಹಬ್ಬತ್ ಹೋನಾ ಚಾಹಿಯೆ ಪಹಲೆ ಹಮಾರೆ ನಜದೀಕ್ ಮಜ್ಹಬ್ ಉಸ್ಕೆ ಬಾದ್ ದೇಶ್ ಔರ್ ದೇಶ್ ಔರ್ ಮಜ್ಹಬ್ ದೋನೋ ದೋ ಪಹಿಯೆ ಹೈ ಅಪ್ನೆ ಕೋ ದೇಶ್ ಸೆ ಭೀ ಪ್ರೇಮ ಹೋನಾ ಚಾಹಿಯೆ ಅಪ್ನೆ ಮಜ್ಹಬ್ ಸೆ ಭೀ ಪ್ರೇಮ ಹೋನಾ ಚಾಹಿಯೆ ಔರ್ ಹರ್ ಮಜ್ಹಬ್ ಕೆ ಅಂದರ್ ಯಹಿ ಸಿಖಾಯಾ ಜಾತಾ ಹೈ ಕಿ ಹಿಂದೂ ಮುಸಲ್ಮಾನ್ ಹಮ ಸಬ್ ಭಾಯಿ ಭಾಯಿ ಮಿಲ್ ಜುಲ್ ಕೆ ರಹೆ ಪ್ಯಾರ್ ಮೊಹಬ್ಬತ್ ಸೆ ರಹೆ ಹರ್ ಮಜ್ಹಬ್ ಮೇ ಯಹಿ ಸಿಖಾಯಾ ಜಾತಾ ಹೈ ಹರ್ ಕೋಯಿ ಅಪ್ನೆ ಅಪ್ನೆ ಮಜ್ಹಬ್ ಪೆ ಚಲ್ ಕರ್ ಪ್ಯಾರ್ ಮೊಹಬ್ಬತ್ ಬಾಟೆ ಪ್ಯಾರ್ ಮೊಹಬ್ಬತ್ ಸೆ ರಹೆ ಕ್ಯೂಂಕಿ ಬಹುತ್ ನಾಜುಕ್ ದೌರ್ ಹೈ ಪೂರಿ ದುನಿಯಾ ಕಿ ನಿಗಾಹ ಹಿಂದೂಸ್ತಾನ್ ಪೆ ಹೈ ಕ್ಯೂಂಕಿ ಹಿಂದೂಸ್ತಾನ್ ಬಹುತ್ ತರಕ್ಕಿ ಕರ್ ರಹಾ ಹೈ ಸಬ್ಕಿ ದುನಿಯಾ ಕಿ ನಿಗಾಹ ಹೈ ಕಿ ಇಸ್ಕೋ ಕಮಜೋರ್ ಕಿಯಾ ಜಾಯೆ ದೇಶ್ ಕೋ ಟುಕಡೆ ಟುಕಡೆ ಕಿಯಾ ಜಾಯೆ ಐಸೆ ಟೈಮ್ ಪೆ ಹಮ ಸಬ್ ಕೌಮ್ ಕೆ ಲೋಗೋ ಕೋ ಏಕ್ ಹೋಕೆ ಮಜಬೂತಿ ಕೆ ಸಾಥ್ ಮೇ ದೇಶ್ ಕೋ ಬಚಾನಾ ಹೈ ಔರ್ ದೇಶ್ ಕೋ ಜೋ ಹೈ ಮಜಬೂತ್ ಕರ್ನಾ ಹೈ ಜಸ್ತದ ಅಂಗವಾಗಿ ಹಣ್ಣು ಮತ್ತು ತರಕಾರಿ ಮಾರುಕಟ್ಟೆ ಪಾಜಾ ಸುಲ್ತಾನ್ಪುರ ರಸ್ತೆಯಲ್ಲಿ ಅವರ ಮಾರ್ಕೆಟ್ ಯಾರ್ಡ್ನಲ್ಲಿ ಧ್ವಜಾರೋಹಣ ಇಲಾ ಶೇಟ್ ಅಧ್ಯಕ್ಷತೆಯಲ್ಲಿ ಧ್ವಜಾರೋಹಣ ಮಾಡಲಾಗಿದೆ. ಜೈ ಹಿಂದ್ ಜೈ ಭಾರತ್. ಸಾಬಿಕಾ ಕಿ ಹರ್ ಸಾಲ್ ಕಿ ತರಹ ಹಮಾರೆ ಪಾಸ್ ಈ ಸಾಲ್ ಭೀ ಝಂಡೆ ಖಾನೆ ಕಾ ಸದರ್ ಸಾಹಬ್ ಕೆ ಹಾಥೋ ಆಗಾಜ್ ಹುವಾ ಜಿಸ್ಮೇ ಸಭಿ ಕಮಿಷನ್ ಏಜೆಂಟ್ ಔರ್ ವ್ಯಾಪಾರಿ ಜೋ ಹೈ ಶರೀಕ್ ಹುವೆ ಔರ್ ಮೈ ಸಭಿ ಲೋಗೋ ಕಿ ದಿಲ್ ಕಿ ಗಹರಾಯಿಯೋ ಸೆ 26 ಜನವರಿ ಕೆ ಇಸ್ ಝಂಡೆ ಕೆ ಮೌಕೆ ಪರ್ ಮುಬಾರಕ್ಬಾದ್ ದೇತಾ ಹೂಂ. ಜೈ ಹಿಂದ್ ಜೈ ಭಾರತ್. ಈ ಸಂದರ್ಭದಲ್ಲಿ ಎಪಿಎಂಸಿ ಅಧ್ಯಕ್ಷರಾದ ಇಲಿಯಾ ಸೇಠ್ ಬಾಗ್ವಾನ್, ಉಪಾಧ್ಯಕ್ಷರಾದ ಎಸ್ಎಸ್ ಪಾಟೀಲ್ ಕುಂಸಿ, ಪಾರ್ಶ್ ಆಲಂ, ಎಸ್ಎಸ್ ಕಲಶೆಟ್ಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ 70ನೇ ಗಣರಾಜ್ಯೋತ್ಸವ ದಿನಾಚರಣೆಯನ್ನ ಆಚರಿಸಲಾಯಿತು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಹಣಮಂತರಾವ್ ಮಲಾಜಿ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು. ಪಂಚಾಯತ್ ಸದಸ್ಯರುಗಳು ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒಗಳು, ಹಿರಿಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಹಾಗೂ ಪಬ್ಲಿಕ್ ಮಾಧ್ಯಮದವರು ಎಲ್ಲರಿಗೂ 70ನೇ ಗಣರಾಜ್ಯೋತ್ಸವ ದಿನಾಚರಣೆಯ ಹಾರ್ದಿಕ ಶುಭಾಶಯ. ಈಗ ನಮ್ಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾ ಪಂಚಾಯತ್ ಬಡ ಜನರಿಗೆ ಮತ್ತು ಬಡ ಮಕ್ಕಳಿಗಾಗಿ ಅನ್ನಭಾಗ್ಯ, ಚಿರಭಾಗ್ಯ ಮತ್ತು ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ, ಕುಡಿಯುವ ನೀರು, ಬಡವರಿಗೆ ವಸತಿ ಯೋಜನೆ, ಶೌಚಾಲಯ ನಿರ್ಮಾಣ, ಹೆಣ್ಣು ಮಕ್ಕಳಿಗೆ ಉಚಿತ ಶಿಕ್ಷಣ, ಉದ್ಯೋಗ ಖಾತ್ರಿ, ರಾಷ್ಟ್ರೀಯ ಕೃಷಿ ವಿಕಾಸ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮತ್ತು ಆಯುಷ್ಮಾನ್ ಅಂತ ಹಲವಾರು ಯೋಜನೆಗಳಿಗಾಗಿ 1,000 ಕೋಟಿ ಖರ್ಚು ಮಾಡಲಾಗುತ್ತಿದೆ. ಈ ಸಾಲಿನ ಕಲಬುರಗಿ ಜಿಲ್ಲೆಯು ಬರಗಾಲ ಪೀಡಿತವೆಂದು ಘೋಷಣೆಯಾಗಿದ್ದು ಭೀಕರ ಬರಗಾಲದ ಚಾಲೆಯೆಂದು ಮುಂದಿನ 4 ತಿಂಗಳ ಕಾಲ ಕುಡಿಯುವ ನೀರು ಪೂರೈಸಲು ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಸಮರ್ಪಕವಾಗಿ ಕರ್ತವ್ಯ ನಿರ್ವಹಿಸುವ ಅವಶ್ಯಕತೆ ಇರುತ್ತದೆ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಶೋಭಾ ಸಿದ್ದು ಸಿರಸ್ಗಿ, ಸಿಇಒ ಡಾ ಪಿ ರಾಜಾ, ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಲಬುರಗಿ ಮಹಾನಗರ ಪಾಲಿಕೆ ಕಚೇರಿಯಲ್ಲಿ 70ನೇ ಗಣರಾಜ್ಯೋತ್ಸವದ ಅಂಗವಾಗಿ ಮೇಯರ್ ಮಲ್ಲಮ್ಮ ವಳಕೇರಿ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು.
ಇದು ನಮಗೆ ಶ್ರಮಿಸಬೇಕು. ಎಲ್ಲರಿಗೆ ಗಣರಾಜ್ಯೋತ್ಸವದ ಶುಭಾಶಯಗಳು. ಈಗ ಭಾರತ ಹರಿವು ಹಂಚುತ್ತಾಗ ನಮ್ಮ ಸರ್ದಾರ್ ಪಟೇಲ್ ಅವರು ಮತ್ತು ಬಿ ಆರ್ ಅಂಬೇಡ್ಕರ್ ಅವರೆಲ್ಲ ಸೇರಿ ಈ ರೀತಿ ನಮಗೆ ಗಣರಾಜ್ಯೋತ್ಸವ ಮಾಡಿಕೊಟ್ಟಿದ್ದಾರೆ. ನಮ್ಮದು ಒಳ್ಳೆ ಫಾರ್ಚೂನ್ ಅಂತ ಹೇಳ್ಕೊಡ್ಬೇಕು. ಈ ರೀತಿ ಎಲ್ಲ ಒಂದೊಂದು ಭಾಗ, ಈಗ ಈ ಕಡೆ ಎಲ್ಲ ನಿಜಾಮ್ನದು ಆಳ್ಬೇಕು ಇತ್ತು, ಅಲ್ಲಿ ಕೆಲವು ಬ್ರಿಟಿಷ್ ಆಳು, ಎಲ್ಲ ಸೇರಿ ಒಂದೇ ರಾಜ್ಯ ಅಂತ ಮಾಡಿಸಿ ಕರ್ನಾಟಕ ಅಂತ ಮಾಡಿ ಮತ್ತು ಭಾರತ ಅಂತ ಮಾಡಿ ನಮಗೆ ಕೊಟ್ಟಿದ್ದಾರೆ. ಈ ದಿವಸ ನಾನು ಎಲ್ಲರಿಗೆ ಸ್ಮರಣೆ ಮಾಡಬೇಕು. ಪ್ಲಸ್ ಅವ್ರು ಏನು ನನಗೆ ವ್ಯಾಲ್ಯೂಸ್ ಹೇಳ್ಕೊಟ್ಟಿದ್ದಾರೆ ಅದನ್ನ ನಾನು ಇನ್ಕಲ್ಕೇಟ್ ಮಾಡಿ ಅದೇ ರೀತಿ ಎಲ್ಲರೂ ಸೇರಿ ಜೊತೆಗೆ ಕೆಲಸ ಮಾಡಿ ನಮ್ಮ ಗುಲ್ಬರ್ಗಾದಲ್ಲಿ ಅಪ್ಪ ಕರ್ನಾಟಕದಲ್ಲಿ ಅಭಿವೃದ್ಧಿಗಾಗಿ ನಾವೆಲ್ಲ ಶ್ರಮಿಸಿ ಮುಂದೆ ಜೊತೆಗೆ ನಡೆಯೋಲ್ಲ. ಎಲ್ಲರಿಗೂ ಇನ್ನೊಂದ್ಸತಿ ವಂದಿಸಿ ನಮ್ಮ ಎರಡು ಮಾತು ಮುಗಿಸ್ತೀವಿ. ಈ ವೇಳೆ ಪಾಲಿಕೆ ಆಯುಕ್ತೆ ಫೌಸಿಯಾ ತರ್ನೂಮ್ ಮತ್ತು ಪಾಲಿಕೆಯ ಸದಸ್ಯರು ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಲಯ, ಜಿಲ್ಲಾ ಜಾತ್ಯತೀತ ಜನತಾದಳದ ಕಚೇರಿಯ ಆವರಣ ಮತ್ತು ಭಾರತೀಯ ಜನತಾ ಪಕ್ಷದ ಕಚೇರಿಯ ಆವರಣದಲ್ಲಿ ಇಂದು 70ನೇ ಗಣರಾಜ್ಯೋತ್ಸವ ದಿನಾಚರಣೆಯ ಅಂಗವಾಗಿ ರಾಷ್ಟ್ರ ಧ್ವಜಾರೋಹಣವನ್ನು ನೆರವೇರಿಸಲಾಯಿತು. ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದು ಜಿಲ್ಲಾಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಅವರು ಗಣರಾಜ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣವನ್ನು ನೆರವೇರಿಸಿದರು. ಸಂವಿಧಾನ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ನಮ್ಮ ಎಲ್ಲ ಜನರ ಅಭಿವೃದ್ಧಿಗಾಗಿ ಈ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಈ ನಮ್ಮ ಈ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಆ ಸಂವಿಧಾನದ ಸ್ವಲ್ಪ ಹಿನ್ನೆಲೆ ಸಂವಿಧಾನ ತಿದ್ದುಪಡಿ ಮಾಡಿ ನಮ್ಮ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು 371 ಜೆ ಕಲಂ ತಂದು ಈ ಭಾಗದ ಜನರಿಗೆ ಸಾಕಷ್ಟು ಅಭಿವೃದ್ಧಿ ಮತ್ತು ಶೈಕ್ಷಣಿಕ ಮತ್ತು ನೌಕರಿಗಳಲ್ಲಿ ಕೂಡ ಒಂದು ದೊಡ್ಡ ಒಂದು ಈ ಭಾಗಕ್ಕೆ ಒಂದು ದೊಡ್ಡ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಸಂವಿಧಾನ ಎಲ್ಲಿಯವರೆಗೆ ಇರುತ್ತದೆ ಅಲ್ಲಿವರೆಗೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಹೆಸರಿರುತ್ತದೆ. ಈ ಸಂದರ್ಭದಲ್ಲಿ ಸಂಸದರಾದ ಮಲ್ಲಿಕಾರ್ಜುನ್ ಖರ್ಗೆ, ಸಚಿವರಾದ ಪ್ರಿಯಾಂಕ್ ಖರ್ಗೆ, ಶಾಸಕಿ ಖನೀಸ್ ಫಾತಿಮಾ, ಅಲ್ಲಂಪ್ರಭು ಪಾಟೀಲ್ ಸೇರಿದಂತೆ ಕಾಂಗ್ರೆಸ್ನ ಇತರ ಮುಖಂಡರು ಪಾಲ್ಗೊಂಡಿದ್ದರು. ಕಲಬುರಗಿ ನಗರದ ಜೆಡಿಎಸ್ ಕಚೇರಿಯಲ್ಲಿ ಇಂದು 70ನೇ ಗಣರಾಜ್ಯೋತ್ಸವ ದಿನಾಚರಣೆಯ ಅಂಗವಾಗಿ ಧ್ವಜಾರೋಹಣವನ್ನು ನೆರವೇರಿಸಲಾಯಿತು. ಈ ವೇಳೆ ದೇವೇಗೌಡ ತೆಲ್ಲೂರ್, ದಿಲೀಪ್ ಹೋಡಲ್ಕರ್ ಸೇರಿದಂತೆ ಪಕ್ಷದ ಮುಖಂಡರು, ಕಾರ್ಯಕರ್ತರು ಪಾಲ್ಗೊಂಡಿದ್ದರು.
ಕಲಬುರಗಿ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ 70ನೇ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಿಸಲಾಯಿತು. ಪಕ್ಷದ ನಗರಾಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಬಿಜಿ ಪಾಟೀಲ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಅಮರನಾಥ್ ಪಾಟೀಲ್ ಸೇರಿದಂತೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಶರಣಬಸವ ವಿಶ್ವವಿದ್ಯಾಲಯದ ಮೈದಾನದಲ್ಲಿ ಇಂದು ಜರುಗಿದ 70ನೇ ಗಣರಾಜ್ಯೋತ್ಸವ ದಿನಾಚರಣೆಯ ಅಂಗವಾಗಿ ಶರಣಬಸವ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾದ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪಾರ್ ಅವರು ಇಂದು ರಾಷ್ಟ್ರ ಧ್ವಜಾರೋಹಣವನ್ನು ನೆರವೇರಿಸಿದರು. ಕಲಬುರಗಿಯ ಶರಣಬಸವ ವಿಶ್ವವಿದ್ಯಾಲಯ ಜ್ಞಾನದ ವಿದ್ಯಾಲಯವಾಗಿ ಸ್ವಾತಂತ್ರ್ಯ ಪಡೆದಿದೆ ಎಂದು ಶರಣಬಸವ ವಿಶ್ವವಿದ್ಯಾಲಯದ ಕುಲಾಧಿಪತಿ ಹಾಗೂ ಶರಣಬಸವ ಸಂಸ್ಥಾನದ 8ನೇ ಪೀಠಾಧಿಕಾರಿ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಶರಣಬಸವ ವಿಶ್ವವಿದ್ಯಾಲಯದ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ 70ನೇ ಗಣರಾಜ್ಯೋತ್ಸವದಲ್ಲಿ ಧ್ವಜಾರೋಹಣ ನಡೆಸಿ ಮಾತನಾಡಿದ ಅವರು, ಕಲಬುರಗಿ ಜ್ಞಾನ ಕೇಂದ್ರವಾಗಿದೆ. ಈ ಪ್ರದೇಶ 4 ವಿಶ್ವವಿದ್ಯಾಲಯಗಳನ್ನು ಹೊಂದಿದೆ. ಕೇಂದ್ರೀಯ ವಿಶ್ವವಿದ್ಯಾಲಯ ಹೊಂದಿರುವ ನಮ್ಮ ಜಿಲ್ಲೆ ಬೆಂಗಳೂರು ಧಾರವಾಡದಂತೆ ಶಕ್ತಿಯುತ ಕೇಂದ್ರವಾಗಿದೆ ಎಂದರು. ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನು ನಾವೆಲ್ಲರೂ ಸ್ಮರಿಸಬೇಕು ಎಂದು ತಿಳಿಸಿದ ಅವರು, ತಂತ್ರಜ್ಞಾನ ಕ್ಷೇತ್ರದಲ್ಲಿ ನಮ್ಮ ಸಂಸ್ಥೆ ಮುಂಚೂಣಿಯಲ್ಲಿದೆ. ಶರಣಬಸವ ವಿದ್ಯಾಸಂಸ್ಥೆಯಲ್ಲಿ ಸುಮಾರು 30,000 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿರುವುದು ನಮ್ಮ ಸಂಸ್ಥೆಯ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಶ್ಲಾಘಿಸಿದರು. ಶರಣಬಸವ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ನಿರಂಜನ್ ನಿಷ್ಠಿ, ಸಮಕುಲಪತಿ ಡಾಕ್ಟರ್ ವಿಡಿ ಮೈತ್ರಿ, ಕುಲಸಚಿವರಾದ ಅನಿಲ್ ಕುಮಾರ್ ಬಿಡವೆ, ಡೀನ್ ಲಿಂಗರಾಜ್ ಶಾಸ್ತ್ರಿ, ಸಹಕುಲಪತಿ ಎನ್ಎಸ್ ದೇವರ್ಕಲ್, ಮೌಲ್ಯಮಾಪನ ಕುಲಸಚಿವರಾದ ಡಾಕ್ಟರ್ ಶಿವದತ್ತ ಹೊನ್ನಳಿ, ಡಾಕ್ಟರ್ ಲಕ್ಷ್ಮೀ ಮಾಕ, ಕಿರಣ್ ಮಾಕ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರಾಷ್ಟ ಮತ್ತು ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಶರಣಬಸವ ವಸತಿ ಶಾಲೆ ಮತ್ತು ಅಪ್ಪ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ರಂಜಿಸಿತು. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಆಳಂದ ರೋಡ್, ಕಲಬುರಗಿ. ಕಲಬುರಗಿ ನಗರದ ಆಳಂದ ರಸ್ತೆಯ ವಿಜಯನಗರ ಕಾಲೋನಿಯಲ್ಲಿರುವ ಶ್ರೀ ಮಹಾಲಕ್ಷ್ಮಿ ಶಿಕ್ಷಣ ಮತ್ತು ಮಹಿಳಾ ಅಭಿವೃದ್ಧಿ ಸಂಸ್ಥೆಯ ಭಾಗೋದಯ ಕನ್ನಡ ಕಾನ್ವೆಂಟ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 70ನೇ ಗಣರಾಜ್ಯೋತ್ಸವ ದಿನಾಚರಣೆಯ ಅಂಗವಾಗಿ ರಾಷ್ಟ್ರ ಧ್ವಜಾರೋಹಣವನ್ನು ನೆರವೇರಿಸಲಾಯಿತು.
ಕಲಬುರಗಿ ನಗರದ ಅಳಂದ ರಸ್ತೆಯ ವಿಜಯನೇರ್ ಕಾಲೋನಿಯಲ್ಲಿರುವ ಮಹಾಲಕ್ಷ್ಮಿ ಶಿಕ್ಷಣ ಹಾಗೂ ಮಹಿಳಾ ಅಭಿವೃದ್ಧಿ ಸಂಸ್ಥೆಯ ಭಾಗ್ಯೋದಯ ಕನ್ನಡ ಕಾನ್ವೆಂಟ್ ಶಾಲೆಯಲ್ಲಿ 70ನೇ ಗಣರಾಜ್ಯೋತ್ಸವವನ್ನ ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಭವಾನಿ ಸಿಂಗ್ ಠಾಕೂರ್ ಆಗಮಿಸಿದರು. ಈ ಕಾರ್ಯಕ್ರಮದಲ್ಲಿ ಮಹಾಲಕ್ಷ್ಮಿ ಶಿಕ್ಷಣ ಹಾಗೂ ಮಹಿಳಾ ಅಭಿವೃದ್ಧಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶರಣಗೌಡ ಪಾಟೀಲ್, ಬಿಎಂ ಪಾಟೀಲ್, ಶಿವರಾಜ್ ಅರಸ್, ಆಡಳಿತಾಧಿಕಾರಿಗಳಾದ ಕುಶಾಲ್ ಯಡವಳ್ಳಿ ಸೇರಿದಂತೆ ಶಾಲೆಯ ಶಿಕ್ಷಕ ಶಿಕ್ಷಕಿಯರು, ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಮಕ್ಕಳೇ ಹಾಗೂ ಶಿಕ್ಷಕ ಬಂಧುವರೇ ಹಾಗೂ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೆ ಪ್ರಥಮವಾಗಿ ನಾನು ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯ ಕೋರುತ್ತೇನೆ. ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶರಣಗೌಡ ಪಾಟೀಲ್ ಅವರೇ ಹಾಗೂ ಸದಸ್ಯರಾದ ಬಿಎಂ ಪಾಟೀಲ್ ಅವರೇ ಹಾಗೂ ಶಿವರಾಜ್ ಅರಸ್ ಅವರೇ ಹಾಗೂ ಈ ಸಂಸ್ಥೆಯ ಆಡಳಿತಾಧಿಕಾರಿಗಳಾದಂತಹ ಕುಶಾಲ್ ಯಡವಳ್ಳಿ ಅವರೇ ಹಾಗೂ ಈ ಸಂಸ್ಥೆಯಲ್ಲಿ ಎಲ್ಲ ಶಿಕ್ಷಕರವರೇ ಅವರೆಲ್ಲರಿಗೆ ಹಾರ್ದಿಕ ಸ್ವಾಗತ ಕೋರುತ್ತಾ ಈ ಗಣರಾಜ್ಯೋತ್ಸವ ಯಾಕೆ ಏರ್ಪಡ್ತಾರೆ ಅಂತ ನಾನು ಒಂದು ಎರಡು ಮಾತಲ್ಲಿ ಹೇಳ್ತೀನಿ. ಮಕ್ಕಳೇ, ನಿಮ್ಮೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದು ಬಹಳ ಉತ್ಸುಕರಾಗಿದ್ದೀರಿ. ಆದರೂ ಒಂದು ಎರಡು ನಿಮಿಷದಲ್ಲಿ ಮಾತು ಮುಗಿಸ್ತೇನೆ. ಮಧುಗಳೇ, ಈಗ 69ನೇ ಗಣರಾಜ್ಯೋತ್ಸವ ಏನು ಅಂತಂದ್ರೆ 1947 ನಮ್ಮ ಇದಾಯ್ತು. ಗಣರಾಜ್ಯೋತ್ಸವ ಅಂದ್ರೆ ಸರ್ಕಾರ ಆಡಳಿತ ಹೇಗೆ ನಡೆಸಬೇಕು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಸಂವಿಧಾನ ಬರೆದು ಜನವರಿ 1950 ಅಂದು ಸಂವಿಧಾನ ರಚಿಸಿ ಅವತ್ತಿನಿಂದ ಆಡಳಿತ ಶುರು ಮಾಡಿದ್ರು. ಅಂದ್ರೆ ನಮ್ಮ ಸರ್ಕಾರ ಹೇಗಿರ್ಬೇಕು, ಜನಪ್ರತಿನಿಧಿ ಹೇಗಿರ್ಬೇಕು, ಸರ್ಕಾರ ಯಾವ ರೀತಿ ನಡೀತಾ ಇರಬೇಕು, ನಮ್ಮ ರಂಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ರೀತಿ ಕೆಲಸ ನಿರ್ವಹಿಸಬೇಕು, ಜನಪ್ರತಿನಿಧಿಗಳಿ ಸರ್ಕಾರಿ ಆಡಳಿತ ಇಂಪ್ಲಿಮೆಂಟ್ ಆಯ್ತು ಅವತ್ತಿನಿಂದ ನಾವು ಕರೆಕ್ಟ್ ಆಗಿ ನಾವು ಆಚರಿಸ್ತಾ ಬಂದೆವು. ಅದರಿಂದ ನಾವು ಗಣರಾಜ್ಯೋತ್ಸವವನ್ನು ಪ್ರತಿ ವರ್ಷ ಆಚರಿಸ್ತಾ ಮಕ್ಕಳೇ ಈ ಮಕ್ಕಳ ಈ ಸಂದರ್ಭದಲ್ಲಿ ಮಕ್ಕಳಿಗೆ ಹೇಳಿ ಬಯಸ್ತೀನಿ ಅಂದ್ರೆ ಮುದ್ದು ಮಕ್ಕಳೇ, ನಾ ಅದೇ ಕೇಳಿದೆ ಸುಮಾರು 8 ವರ್ಷ ಆಯ್ತು ಈ ಸ್ಕೂಲ್ ಇಯರ್ ಶುರು ಆಗಿ ಅಂತ ಸಂದರ್ಭ ಭಾಳ ಸಂತೋಷ ಆಯ್ತು. ನಾನು ಅದೇ ಕೇಳಿದೆ ಇವತ್ತೆಲ್ಲ ಕಾಂಪಿಟೇಷನ್ದಾಗ ಎಲ್ಲರೂ ಇಂಗ್ಲಿಷ್ ಮೀಡಿಯಂ ಅಂತ ಹೋಗೋಷ್ಟಿಗೆ ನೀವು ಕನ್ನಡ ಕಾನ್ವೆಂಟ್ ಹ್ಯಾಂಗ್ ನಡೆಸ್ತಿದ್ರಿ ಸರ್ ಅಂತಂದ್ರು. ಅವರಂದ್ರೆ ಇಲ್ಲ ಸರ್, ನಾವು ನಮ್ಮ ಸಂಸ್ಥೆ ಮಾಡಿದ್ದು ನಾವು ಏನಾದ್ರು ಶಿಕ್ಷಣ ಮಕ್ಕಳಿಗೆ ಬಡ ಮಕ್ಕಳಿಗೆ ಯಾರು ನಿರ್ಗತರಿಗೆ ಅಂತವ್ರಿಗೆ ನಾವು ಕೊಡ್ಬೇಕನ್ನೋ ಉದ್ದೇಶದಿಂದ ಮಾಡೀವಿ, ಹಂಗಾಗಿ ನಾವು ಕನ್ನಡನೇ ಕಲಿಸ್ತಾ ಇದ್ದೀವಿ, ಕನ್ನಡ ಕಾನ್ವೆಂಟ್ ಅಂತ ಕಲಿಸ್ತಾ ಇದ್ದೀವಿ ಅಂತಂದ್ರು. ಅದು ಬಹಳ ಸಂತೋಷ ಅನಿಸ್ತದೆ ನನಗೆ. ಯಾಕಂದ್ರೆ ಇವತ್ತೆಲ್ಲ ಕಮರ್ಷಿಯಲ್ ಆಗ್ಯಾದ ಎಲ್ಲರೂ ಬರೀ ಅದೊಂದು ವ್ಯವಹಾರ ನಾವು ಬರೀ ಸ್ಕೂಲ್ ಮಾಡಬೇಕು, ಇಂಗ್ಲೀಷ್ ಮೀಡಿಯಂ ಮಾಡಬೇಕು, ಫೀಸ್ ತಗೋಬೇಕು, ಡೊನೇಷ್ಬೇಕಂತಾರ ಅಂದ್ರೆ ಬಹಳ ಖುಷಿ ಆಯ್ತು. ಅದಕ್ಕೆ ಹೇಳಿದೆ ಆಮೇಲೆ ಕೆಲವೊಂದು ಹುಡುಗರು ಸ್ವಲ್ಪ ಮೆಂಟಲಿ ಇದ್ರು ಅವ್ರನ್ನ ಕಳಿಸ್ತಾರ ಅಂತ ನೋಡಿದ್ರು ನಾನು ಈ ಕಾರ್ಯಕ್ರಮದಲ್ಲಿ. ಬಟ್ ಆ ಥರದ್ದು ಅಂತ ಮಕ್ಕಳಿಗೂ ನಾವು ಶಿಕ್ಷಣ ಕೊಡ್ತಾ ಇದ್ರಿ, ಬಹಳ ತುಂಬಿರುತ್ತೆ ನಾನು ಒಂದರೆ ಸೇರ್ತೇವೆ. ಯಾಕಂದ್ರೆ ಇವತ್ತಾಳೆ ಎಲ್ಲ ಚುಳು ಚುಳರಿ ನೋಡೋರೇ ಆಗ್ಯಾರ. ಅಂಥವ್ರಾಗ ನಿಮ್ಮ ಶಿಕ್ಷಣ ಸಂಸ್ಥೆ, ಈ ಮಹಿಳಾ ಶಿಕ್ಷಣ ಅಭಿವೃದ್ಧಿ ಸಂಸ್ಥೆ ಈ ಥರದ್ದು ಎಲ್ಲ ಮಕ್ಕಳನ್ನ ಬಡ ಮಕ್ಕಳನ್ನ ಅವ್ರನ್ನ ಎಲ್ಲರೂ ತೋರಿಸ್ತೀನಿ. ಶಿಕ್ಷಣ ದಾಸೋಹ ಏನು ಮಾಡ್ತಾ ಇದ್ರಿ ಅದು ಭಾಳ ಶ್ಲಾಘನೀಯ. ಇದೇ ರೀತಿ ನಿಮ್ಮ ಉತ್ತಮವಾಗಿ ಇನ್ನೂ ಈಗ 8 ವರ್ಷ ಎಲ್ಲ ಹಿಂಗೆ ಹೆಚ್ಚು ಬೆಳಕಿಸಿದ PUC SLC PUC ಡಿಗ್ರಿ ತನ ಹಾಗೆ ಮುಂದೆ ಒಂದು ಒಳ್ಳೆ ಸಂಸ್ಥೆ ಆಗಿ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ನಾನು ಯಾರು ಮಾತಾಡಿಸ್ತೇನೆ. ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ. ಇಂಡಿಯಾ
ಜಿಲಾನಾಬಾದ್ ರಿಂಗ್ ರಸ್ತೆಯಲ್ಲಿರುವ ಇಂದಿರಾಗಾಂಧಿ ಕಾಲೇಜ್ ಆಫ್ ಎಜುಕೇಶನ್ ನಲ್ಲಿ ಇಂದು 70ನೇ ಗಣರಾಜ್ಯೋತ್ಸವ ದಿನಾಚರಣೆಯ ಅಂಗವಾಗಿ ರಾಷ್ಟ್ರ ಧ್ವಜಾರೋಹಣವನ್ನು ನೆರವೇರಿಸಲಾಯಿತು. ಕಲಬುರಗಿ ಮಹಾನಗರದ ಹೊಸ ಜಿಲಾನಾಬಾದ್ ರಿಂಗ್ ರಸ್ತೆಯಲ್ಲಿರುವ ಮೆಹಬೂಬ್ ಸುಬಾನಿ ಎಜುಕೇಶನ್ ಟ್ರಸ್ಟ್ನ ಇಂದಿರಾಗಾಂಧಿ ಕಾಲೇಜ್ ಆಫ್ ಎಜುಕೇಶನ್ನಲ್ಲಿ ಇಂದು 70ನೇ ಗಣರಾಜ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣ ಕಾರ್ಯಕ್ರಮ ಜರುಗಿತು. ಭಾರತ ದೇಶ ನಮ್ಮ ದೇಶ ಬ್ರಿಟಿಷರಿಂದ 1947 15ನೇ ಆಗಸ್ಟ್ ರಾತ್ರಿ 12 ಗಂಟೆಗೆ ಸ್ವತಂತ್ರವಾಯಿತು. ಸ್ವತಂತ್ರ ಆದ ಸಮಯಕ್ಕೆ ನಮ್ಮ ದೇಶದಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿರಲಿಲ್ಲ, ಶಾಲಾ ಕಾಲೇಜುಗಳಿರಲಿಲ್ಲ, ಸ್ಕೂಲ್ ಇರಲಿಲ್ಲ, ಯಾವುದೇ ಒಂದು ವ್ಯವಸ್ಥೆ ನಲ್ಲ ಹೋಗಿಲ್ಲ. ಆಗ ನಮ್ಮ ಹತ್ತಿರ ಸಂವಿಧಾನ ದೇಶಕ್ಕೆ ನಡೆಸಲು ಸಂವಿಧಾನ ಸಹ ಇರಲಿಲ್ಲ. ಭಾರತ ರತ್ನ ಡಾಕ್ಟರ್ B.R. ಅಂಬೇಡ್ಕರ್ ಸಾಹೇಬರ ನೇತೃತ್ವದಲ್ಲಿ ಒಂದು ಸಂವಿಧಾನ ರಚನಾ ಸಮಿತಿ ರಚನೆಗೊಂಡು ಆ ಸಮಿತಿಯ ಮುಖ್ಯಸ್ಥರಾದ ಅಧ್ಯಕ್ಷರಾದ ಸನ್ಮಾನಿಸಿರಿ ಭಾರತ ರತ್ನ ಡಾಕ್ಟರ್ B.R. ಅಂಬೇಡ್ಕರ್ ಅವರು ನಮ್ಮನ್ನು ಸಂವಿಧಾನ ಬಂದ್ಕೊಟ್ರು. ಆ ಸಂವಿಧಾನದ ಮುಂದೆ ಮೇಲೆ ನಾವು ಇವತ್ತು ಮುನ್ನಡೀತಾ ಇದ್ದೀವಿ. ದೇಶದ ತುಂಬಾ ಭಾರತ ಹಬ್ಬವನ್ನಾಗಿ ಇವತ್ತು ಆಚರಣೆ ಮಾಡಲಾಗುತ್ತದೆ. ಇಂದಿನ ದಿನ ಈ ನಮ್ಮ ಗಣರಾಜ್ಯೋತ್ಸವ ಅಂಗದಲ್ಲಿ ಅತಿಥಿಯಾಗಿ ಶ್ರೀ ಸಜ್ಜದರಿಯವರು ಬಂದು ತಮ್ಮ ತುಂಬ ಸಂತೋಷ ಆಗಿದೆ. ಹಾಗೂ ಶಾಂತಪ್ಪವರು ಕೂಡ ಬಂದು ತುಂಬ ಸಂತೋಷ. ಹಾಗೂ ಈ ಕಾಲೇಜಿನ ಪ್ರಿನ್ಸಿಪಾಲ್ ಅಂತ ಗುರು ಪ್ರಸಾದ್ ಗುರು ಬಂದು ನಮ್ಮ ಗಣರಾಜ್ಯೋತ್ಸವ ಅಂಗದಲ್ಲಿ ಭಾಗವಹಿಸಿದ್ರೆ ತುಂಬ ಸಂತೋಷವನ್ನು ಪಡಿಸುತ್ತೇನೆ. ಇದು ಇಂದಿನ ದಿನ ನಮ್ಮನ್ನು ಸಂತೋಷ ದಿನವನ್ನು ನಾವು ಪರಿಗಣಿಸಬೇಕಾಗಿದೆ. ಏಕೆಂದರೆ ಇಂಗ್ಲೀಷರ ಆಳಕ್ಕೆ ಆ ಮುಗಿದ ಮೇಲೆ ಸ್ವತಂತ್ರ ಸಿಕ್ಕ ನಂತರ ನಮ್ಮ ಭಾರತದಲ್ಲಿ ಕಾನೂನಿನ ವ್ಯವಸ್ಥೆಯೇ ಇರಲಿಲ್ಲ. ಆ ವ್ಯವಸ್ಥೆಯನ್ನು ಇವತ್ತು ನಮ್ಮ ಭಾರತ ನೇತಾರರಾದ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಜವಾಹರಲಾಲ್ ನೆಹರು ಹಾಗೂ ನಮ್ಮ ಭಾರತ ಡಾಕ್ಟರ್ B.R. ಅಂಬೇಡ್ಕರ್ ಎಲ್ಲರೂ ಸೇರಿ ಇವತ್ತು ಸಂವಿಧಾನವನ್ನು ಇವತ್ತು ನಮ್ಮ ಭಾರತದ ಜನತೆಗೆ ಯಾವ ರೀತಿಯಲ್ಲಿ ನಾವು ನಡೀಬೇಕು, ಯಾವ ರೀತಿಯಲ್ಲಿ ನಾವು ಬಾಳಕೆ ಮಾಡಬೇಕು, ಯಾವ ರೀತಿ ನಾವು ವ್ಯವಸ್ಥೆಯನ್ನಾಗಿರಬೇಕು, ಕಾನೂನುಬದ್ಧವಾಗಿ ನಡೀಬೇಕು ಅಂತಕ್ಕಂಥ ಇವತ್ತಿನ ದಿನ ನಮ್ಮ ಭಾರತ ದೇಶದ ಜನತೆಗೆ ಡಾಕ್ಟರ್ B.R. ಅಂಬೇಡ್ಕರ್ ಅವರು ನಮ್ಮ ಈ ಸಂವಿಧಾನವನ್ನು ಬರೆದು ಎಲ್ಲರಿಗೆ ಯಾವ ರೀತಿ ಬರಬೇಕು ಅಂತ ಒಂದು ಸಂತೋಷ ಸುದ್ದಿ ಇವತ್ತು ನಾವು ಆಚರಣೆ ಮಾಡುವಂತೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾಜಿ ಉಪಮೇಯರ್ ಆದ ಸೈಯದ್ ಸಜ್ಜಾದ್ ಅಲಿ ಇನಾಮದಾರ್ ಮತ್ತು ಶಾಂತಪ್ಪ ಬಿದ್ನೂರ್ ಆಗಮಿಸಿದರು. ಈ ಕಾರ್ಯಕ್ರಮದಲ್ಲಿ ಮೆಹಬೂಬ್ ಸುಬಾನಿ ಎಜುಕೇಶನ್ ಟ್ರಸ್ಟ್ನ ಅಧ್ಯಕ್ಷರಾದ ಮೊಹಲ್ಲಾ ಸಾಬ್ ಸೇರಿದಂತೆ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿಗಳು, ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. जितना भी तुम समझोगे उतनी होगी हैरानी. हम लोगों को समझ सको तो समझो दिल भर जानी. जितना भी तुम समझोगे उतनी होगी हैरानी. अपनी छतरी तुमको दे दे कभी जबर से पानी. कभी नए पैकेट में बेचे तुमको चीज पुरानी. फिर भी दिल है हिंदुस्तानी. फिर भी दिल है हिंदुस्तानी. फिर भी दिल है हिंदुस्तानी. फिर भी दिल है.
ಕಲಬುರಗಿಯ ಜಾಫ್ರಾಬಾದ್ ಆಶ್ರಯ ಕಾಲೋನಿಯಲ್ಲಿರುವ ಸಹಾರ ಪಬ್ಲಿಕ್ ಶಾಲೆಯಲ್ಲಿ ಇಂದು 70ನೇ ಗಣರಾಜ್ಯೋತ್ಸವ ದಿನಾಚರಣೆ ಅಂಗವಾಗಿ ರಾಷ್ಟ್ರ ಧ್ವಜಾರೋಹಣವನ್ನು ನೆರವೇರಿಸಲಾಯಿತು. ಕಲಬುರಗಿಯ ಜಾಫ್ರಾಬಾದ್ನ ಆಶ್ರಯ ಕಾಲೋನಿಯಲ್ಲಿರುವ ಸಹಾರಾ ಪಬ್ಲಿಕ್ ಶಾಲೆಯಲ್ಲಿ 70ನೇ ಗಣರಾಜ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶದ ಸಂವಿಧಾನ ಬರೆದಿದ್ದಾರೆ. ಅವರಂತ ಅವರು ಸಂವಿಧಾನ ಬರೆದ ಇದ್ರ ಮೇಲೆ ನಾವು ಚೆನ್ನಾಗಿನದ ದೇಶವನ್ನು ನಾವು ಆಳಕ್ಕೆ ಸಾಧ್ಯವಾಗಿದೆ. ನಾವು ಎಲ್ಲರೂ ಕೂಡಿಗೆಸಿ ಅನ್ನೋದ ದೇಶದಲ್ಲಿ ಒಮ್ಮತ್ತಿಲಿಂದ ದೇಶವನ್ನು ಅವರು ಬರೆದ ಸಂವಿಧಾನದ ಪ್ರಕಾರ ನಮ್ಮ ದೇಶವನ್ನು ನಡೀತಾ ಇದೆ. ಇವತ್ತಿನ ದಿವಸ 70ನೆಯ ಗಣರಾಜ್ಯೋತ್ಸವ ಆಚರಣೆ ಮಾಡ್ತಿರ್ತಕ್ಕಂಥ ಸಹಾರಾ ಪಬ್ಲಿಕ್ ಸ್ಕೂಲ್ ಆಶ್ರಯ ಕಾಲೇಜ್ ಜಫರಾಬಾದಲ್ಲಿ ನಮ್ಮ ಶಿಕ್ಷಕ ಮುಖ್ಯೋಪಾಧ್ಯಾಯರಾದಂಥ ಟೀಚರ್ಗಳು ಹಾಗೂ ನಮ್ಮ ಶಿಕ್ಷಕರು ಹಾಗೂ ನಮ್ಮ ಮುದ್ದು ಮಕ್ಕಳುಗಳು ಇವತ್ತಿನ ದಿವಸ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ರಾಜು ಹೊಸ್ಮನಿಯವರೇ ಹಾಗೂ ಇಮಾಮ್ ಸಾಬೇರಿಯರೇ ಇವತ್ತು ನೇತೃತ್ವದಲ್ಲಿ ಇವತ್ತು ಸಹಾರಾ ಪಬ್ಲಿಕ್ ಸ್ಕೂಲ್ದಲ್ಲಿ 70ನೇ ಗಣರಾಜ್ಯೋತ್ಸವ ಅಂಗವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಮೇರಾ ನಾಮ ಅಖ್ತರ್ ಬೇಗಮ್ ಹೈ, ಗ್ರಾಮ ಪಂಚಾಯತ್ ಕಿ ಮೆಂಬರ್ ಹೂ ಔರ್ ಯಹಾಂ ಸಬ್ ಲೋಗ್ ಹಮಾರೇ ಕೋ ಟೀಚರ್ಸ್ ಔರ್ ಹಮಾರೇ ಸಿದ್ದೀಕ್ ಸರ್ ಸಬ್ ಹಮ್ ಲೋಗೋ ಕೋ ಯೇ ಝಂಡಾ ಕೆ ಬೆಡ್ ಯೇ 26 ಜನವರಿ ಕೆ ಲಿಯೇ ಯಹಾಂ ಬುಲಾಯಾ ಗಯಾ ಹೈ ಔರ್ ಉನ್ ಸಬ್ ಲೋಗೋ ಕಾ ಶುಕ್ರಿಯಾ ಅದಾ ಕಹತಿ ಹೂ. ಯಹಾಂ ಪರ್ ಸ್ಕೂಲ್ ಪಹಲೆ ಥೋಡಾ ಥೋಡಾ ಥಾ, ಆಜ್ ಬಹುತ್ ಬಡ್ ಗಯಾ ಹೈ ಔರ್ ಸಾರೇ ಟೀಚರ್ಸ್ ಸಭಿ ಅಚ್ಚೆ. ಈ ಕಾರ್ಯಕ್ರಮದಲ್ಲಿ ಅಖ್ತರ್ ಬೇಗಂ ಆಶ್ರಯ ಕಾಲೋನಿಯ ಜಿಪಿ ಮೆಂಬರ್ ಆದ ಕಲ್ಯಾಣಿ, ಚಂದ್ರಕಾಂತ್ ಫರ್ತಾಬಾದ್, ರಾಜು ಹಂಶೆಟ್ಟಿ, ಎಸ್ಡಿಎಂಸಿ ಮೆಂಬರ್ ತುಲಾಬಾಷಾ, ಶೇಖ್ ಅಲಿ, ಸೂಫಿ ಸಾಬ್ ಹರ್ಸೂರ್, ರಾಜು ಹಸಮನಿ, ಎಸ್ಎನ್ ಕೃಷ್ಣ ಕಾಲೋನಿಯ ಇಮಾಮ್ ಸಾಬ್, ನಾಗರಾಜ್, ನೂರ್ಜಹಾ ಬೇಗಂ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ನೆಹರುಗಂಜ್ ಪ್ರದೇಶದಲ್ಲಿ ಗುಲ್ಬರ್ಗಾ ಸಾಮಿಲ್ ಅಸೋಸಿಯೇಷನ್ ವತಿಯಿಂದ 70ನೆಯ ಗಣರಾಜ್ಯೋತ್ಸವ ದಿನಾಚರಣೆ ಅಂಗವಾಗಿ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿತು. ಕಲಬುರಗಿ ನಗರದ ನೆಹರುಗಂಜ್ನಲ್ಲಿರುವ ಗುಲ್ಬರ್ಗಾ ಸಾಮಿಲ್ ಅಸೋಸಿಯೇಷನ್ ವತಿಯಿಂದ 70ನೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಗುಲ್ಬರ್ಗಾ ಸಾಮಿಲ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಮೊಹಮ್ಮದ್ ಇಕ್ಬಾಲ್ ಬಂದೂಕ್ವಾಲೆ, ಉಪಾಧ್ಯಕ್ಷರಾದ ಅಬ್ದುಲ್ ರಶೀದ್, ಶ್ರೀಮಂತ್, ಡಾಕ್ಟರ್ ನಿರ್ಮಲಾ ಹಿರೇಮಠ್, ಅಬ್ದುಲ್ ರಬ್, ಅಬ್ದುಲ್ ರಜಾಕ್, ಆನಂದ್ ಗೌಳಿ, ಅಜ್ಮಲ್ ಗೋಲಾ, ಯಾಯಾ ಖಾನ್, ಜಾಕಿರ್ ಹುಸೇನ್, ಸಲಾಂ ಖಾನ್ ಸಾಬ್ ಸೇರಿದಂತೆ ಇತರರಿದ್ದರು. की आजादी के पहले दिन को याद करते हुए हम हर साल 15 अगस्त मनाते हैं और 26 जनवरी को देश में पहली बार संविधान मिला था जो 26 जनवरी 1950 के दिन मिला था. और मैं सभी लोगों को मुबारकबाद देता हूं और मैं अपनी बात खत्म करता हूं. 70ನೇ ವರ್ಷರಿ ನಾವು ಇದೇ ವರ್ಷ ಪ್ರತಿ ವರ್ಷ ಏನು ಗಣರಾಜ್ಯೋತ್ಸವ ಆಚರಣೆ ಮಾಡ್ತೀವಿ, ಯಾವ ತರ ಭೇದ ಭಾವ ಇಲ್ಲ ಅಣ್ಣ ತಮ್ಮ ಅಂತ ಹೊಂದಾಣ್ಕೊಂಡಿದ್ವಿ, ಮುಂದೆ ಕಂಟಿನ್ಯೂಯೇಷನ್ ಇದೇ ನಮ್ಮ ನಡೀಲಿ ಅಂತೇಳಿ ನಮ್ಮ ಆಚೆ ಎಲ್ಲರಿಗೂ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಯೂಟ್ಯೂಬ್ ನಲ್ಲಿ ಸುದ್ದಿ ಸಮಯ ಕಲಬುರಗಿ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ನಲ್ಲಿ ಸುದ್ದಿ ಸಮಯ ಕಲಬುರಗಿ ಪೇಜ್ ಅನ್ನ ಲೈಕ್ ಮಾಡಿ.
ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ, ಮತ್ತು ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಕರ ಆಳಂದ ರೋಡ್, ಕಲಬುರಗಿ.